ಗ್ರಾಫ್ಟ್ ಮಾಡೋದಮ್ಮ ಇದು ಸುಣ್ಣೆಕಾಯಿ ಗಿಡಕ್ಕೆ ನೋಡಿ ಈ ತರ ಇಷ್ಟು ಓಕೆನಾ ನೋಡಿ ಎರಡು ಕಡೆ ಈ ತರ ಇದು ಮಾಡಬೇಕು ನೋಡಿ ಈ ತರ ಇಲ್ಲಿ ಒಳಗಡೆ ಇಟ್ಬಿಡ್ಬೇಕು ಈ ತರ ಗಾಳಿ ಹೋಗ್ದಿರ ಟೈಟ್ ಆಗಿ ಈ ತರ ಟೇಪ್ ತರ ಮಾಡ್ಕೋಬೇಕು ಮುಂಚೆನೇ ಇಲ್ಲಿ ಇಲ್ಲಿದೆ ಈ ತರ ಟೇಪ್ ತರ ಮಾಡ್ಕೋಬೇಕು ಇದು ಪ್ಲಾಸ್ಟಿಕ್ ಯಾಕೆ ಮಾಡ್ತೀವಿ ಅಂದ್ರೆ ಎಳಿದ್ರೆ ಬರ್ತದೆ ಇದು ಇದು ವೈಲ್ಡ್ ಪ್ಲಾಂಟ್ ಇದು ಇದಕ್ಕೆ ಯಾವ ಇದು ಬೇರುಳ ಬರಲ್ಲ ಇದಕ್ಕೆ ಇದು ಸುಂಡೆಕಾಯಿ ಅಂತಾರೆ ಅಯ್ಯಂಗರ್ಸ್ ಬಾರಿ ತಿಂತಾರೆ ಇದು ಕೆಲವರು ಉಸ್ತಕಾಯಿ ಇಲ್ಲ ಅಂತಾರು ಇದು ಕೃಷ್ಣ ಇಕ್ಕ ಕಿಣಿಕ ಗಾಳಿ ಹೋಗ್ಕೊಂಡ್ರೆ ಟೈಟಾಗಿ ಸುಟ್ಟಲ್ಲ ಇದು ಮೇಯ್ನು ಇದೇ ತರ ಮಾಮ ಚಟ್ಕಿ ಸೇಯಿಸಿನ ಮಾಮ ಚಟ್ಕಿ ಮ್ಯಾಂಗೋ ಹಾ ಇದು ಬ್ರಿಂಜಾಲ್ಗೆ ಸುಂಡೆಕಾಯಿ ಗಿಡಕ್ಕೆ ಇದು ಮಾಡ್ತಿರೋದು ಬ್ರಿಂಜಾಲ್ ನೋಡಿ ಈ ತರ ಟೈಟಾಗಿ ಇದು ಮಾಡಬೇಕು ಟೈಟಾಗಿ ಕಟ್ಟಬೇಕು ಸುಂಡೆಕಾಯಿ ಗಿಡ ಉಸ್ತಿಕಾಯಿ ಅಂತಾರೆ ಕ್ವಶ್ಚನ್ನು ಲಾಸ್ಟ್ನಲ್ಲಿ ಕೇಳಿ ದಯವಿಟ್ಟು ಇದನ್ನ ಈಗ ನೋಡ್ಕೊಳ್ಳಿ ಎಲ್ಲ ನೀವು ಸೆಂಟ್ರಲ್ ಕ್ವಶನ್ ಕೇಳಿದ್ರೆ ನನಗೆ ಕಷ್ಟ ಆಗುತ್ತೆ ಹಾಂ ನೋಡಿ ಇದು ಬರೋಗಿದ್ರೆ ಇನ್ನು 4-5 ದಿನದಲ್ಲಿ ಇಲ್ಲಿ ಚಿಗುರು ಬಂದುಬಿಡುತ್ತೆ ಇಲ್ಲಿಂದ ಕೆಳಗಡೆ ಗಿಡ ಬೆಳೆಯಕ್ಕೆ ಬಿಡಬಾರ್ದು ನೋಡಿ ನಾನು ಟೊಮೊಟೊ ಮಾಡಿ ತೋರಿಸ್ತೀನಿ ಟೊಮೊಟೊ ಒಂದೇ ಗಿಡದಲ್ಲಿ ಎಲ್ಲ ಬಿಡ್ಬೋದು ಕ್ಯಾಪ್ಸಿಕಮು ಮೆಣಸಿನ ಇದು ಚಿಲ್ಲಿ ಎಲ್ಲ ಬ್ರಾಂಚಲ್ಲಿ ಒಂದೊಂದು ಹಾಕಿ ಹಾಂ ಬ್ರಾಂಚ್ಗೆ ಒಂದೊಂದು ಹಾಕ್ಬೋದು ನೋಡಿ ಅದು ಒಣಗೋಗಿತ್ತು ಅದು ಫೇಲಿಯರ್ ಆಯ್ತದ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಟ್ ಮಾಡಿದ್ವಲ್ಲ ಆಮೇಲೆ ಇಲ್ಲಿಂದ ಕೆಳಗಡೆ ಗಿಡ ಬೆಳೆಯಕ್ಕೆ ಬಿಡಬಾರ್ದು ನೋಡಿ ಏನಿದೆ ಸಿಂಪಲ್ ಇದು ತುಂಬ ಸಿಂಪಲ್ ನೋಡಿ ಇಷ್ಟು ಕಟ್ ಮಾಡೋದು 1.5 ಇಂಚು ನೋಡಿ ಟೊಮೊಟೊ ಮಾಡ್ತೀನಿ ಟೊಮೊಟೊ ನೋಡಿ ಇಷ್ಟು ಸಾಕು ಇದೇ ತರ ಕ್ಯಾಪ್ಸಿಕಮ್ ಮಾಡ್ಬೋದು ಚಿಲ್ಲಿ ಮಾಡ್ಬೋದು ನೋಡಿ ಈ ತರ ವಿ ಶೇಪ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಒಳಗಡೆ ಇಟ್ಟು ಬಿಟ್ಟು ಟೈಟಾಗಿ ಪೇಪರ್ ಸುತ್ತಬೇಕು ಪೇಪರ್ ಸುತ್ತೋದು ಮುಖ್ಯ ಗಾಳಿ ಹೋಗ್ತೀರ ನೋಡಿ ಆಮೇಲೆ ಇಲ್ಲಿಂದ ಕೆಳಗಡೆ ಗಿಡ ಬೆಳೆಯಲಿಕ್ಕೆ ಬಿಡಬಾರ್ದು ಅದಕ್ಕೆಂದ್ರೆ ಗೊಬ್ಬರದಿಂದ ತಗೊಂಡ್ಬಿಟ್ಟು ಇದನ್ನ ಸಾಯಿಸ್ಬಿಡುತ್ತೆ ಟೈಟಾಗಿ ಗಾಳಿ ಹೋಗ್ದಿರ ಪೇಪರ್ ಸುತ್ತಬೇಕು ಇದೇ ಮೇಯ್ನು ಬರೋಗಿದ್ರೆ 4-5 ದಿನದಲ್ಲಿ ಇದು ಬಂದ್ಬಿಡುತ್ತೆ ಇದು ಅಂಕಲ್ ಮೇಲೆ ಇಷ್ಟು ಎಲೆ ಐತಲ್ಲ ಅದೆಲ್ಲ ಪ್ರಾಬ್ಲಮ್ ಇಲ್ವಾ ಅಲ್ಲೇ ಬಿಟ್ಟು ಹಂಗೆ ಬಿಟ್ಟರೆ ಏನಾಗಲ್ಲ ಹೊಸ ಚಿಕ್ಕ ಬರುತ್ತೆ ಇದು ಒಣಗ್ಬಿಡುತ್ತೆ ಇದು ಮೇಯ್ನು ಗಾಳಿ ಹೋಗ್ಬಿದ್ದೀರ ಟೈಟಾಗಿ ಸುತ್ತಬೇಕು ಬರೋಗಿದ್ರೆ ಒಂದು 4-5 ದಿನದಲ್ಲಿ ಬಂದ್ಬಿಡುತ್ತೆ ಇಲ್ಲಾಂದ್ರೆ ಹೋಗ್ಬಿಡುತ್ತೆ ಅಕಸ್ಮಾತ್ ಹೋದ್ರೆ ತಿರ್ಗಾ ನಾವು ಮಾಡ್ಕೋಬಹುದು ನೋಡಿ ಇಷ್ಟೇ ಇನ್ನೊಂದ್ಸಲ ಬೇಕಾದ್ರೆ ಇನ್ನೊಂದು ಗಂಟೆ ಹಾಕ್ಬೋದು ಆಮೇಲೆ ಬಂದ ಮೇಲೆ ಒಂದು 20-25 ದಿವಸ ಆದ್ಮೇಲೆ ಪೇಪರ್ ರಿಮೂವ್ ಮಾಡಬೇಕು ಈ ಪೇಪರ್ ಪ್ಲಾಸ್ಟಿಕ್ ಪೇಪರ್ ಬಂದ ಮೇಲೆ ಒಂದು 25 ದಿನ ಇಲ್ಲಿ ಗಿಡ ಬರುತ್ತಲ್ಲ ಆವಾಗ ಈ ಪೇಪರ್ ರಿಮೂವ್ ಮಾಡೋದು ಅಷ್ಟೇ ನೋಡಿ ಈಗ ಬೇಕಾಗಿರೋದು ನೋಡಿ ಇಷ್ಟೇ ಒಂದು ಪ್ಲಾಸ್ಟಿಕ್ಕು ಆಮೇಲೆ ಚಾಕು ಒಂದು ಸಿಕ್ಕೆ ಚಾರು ಇಷ್ಟಿದ್ರೆ ಗ್ರಾಫ್ಟ್ ಮಾಡ್ಬೋದು ಇದೇ ರೀತಿ ಮಾವಿನ ಗಿಡಕ್ಕೆ ಮಾಡ್ಬೋದು ನಾವು